ಎಚ್ ಡಿ ರೇವಣ್ಣ ಇವತ್ತು ರಿಲೀಸ್ ಆಗ್ತಾರೆ ಅನ್ನೋ ಹಿನ್ನೆಲೆಯಲ್ಲಿ ಪೂಜೆಯನ್ನ ನಿಲ್ಲಿಸಿದ್ದಾರೆ. ರಾಹು ಕಾಲಕ್ಕೂ ಮೊದಲೇ ಜೈಲಿಂದ ರೇವಣ್ಣ ಹೊರಗೆ ಬಂದಿದ್ದಾರೆ. 3:30 to 5 o'clock ನಡುವೆ ರಾಹು ಕಾಲ ಇತ್ತು. ಅದಕ್ಕೂ ಮುಂಚೆ ರಾಹು ಕಾಲಕ್ಕೂ ಮೊದಲೇ ರೇವಣ್ಣ ರಿಲೀಸ್ ಆಗಿದ್ದಾರೆ. ರಿಲೀಸ್ ಆಗೋದಕ್ಕೂ ಕೂಡ ಕಾಲ ಲಗ್ನ ನೋಡೋದನ್ನ ಮರ್ತೀನಿ. ರಾಹು ಕಾಲ ನೋಡಿಕೊಂಡು 3:30 to 5 o'clock ಅಂದ್ರೆ ರಾಹು ಕಾಲ ಇದೆ, ಆ ಸಂದರ್ಭದಲ್ಲಿ ಬಿಡುಗಡೆ ಆಗಲ್ಲ ಅಂತ. ಅದಕ್ಕೂ ಮುಂಚೆನೆ ರೇವಣ್ಣ ರಿಲೀಸ್ ಆಗಿದ್ದಾರೆ. ಅವರು ಎಸ್ ಐ ಟಿ ಅಧಿಕಾರಿಗಳಿಗೆ ಅಂದ್ರೆ ಅವರು ಮನೆ ಬಾಗಿಲನ್ನ ಬಂದು ತೆರೆದ್ರಲ್ಲ, ಅದಕ್ಕೂ ಮುಂಚೆ ಒಂದು 20-30 minutes ಅಲ್ಲಿ ಅಧಿಕಾರಿಗಳು ಕಾದು ನಿಂತಿದ್ರು. ಆಗ್ಲೂ ಕೂಡ ಅವರು ಹೀಗೆ ಲಗ್ನ ನೋಡಿಕೊಂಡೇ ಬಂದು ಎಸ್ ಐ ಟಿ ಅಧಿಕಾರಿಗಳಿಗೆ ತಾವು ಶರಣಾಗಿದ್ದು, ಮನೆ ಮುಂದೆ ಅಧಿಕಾರಿಗಳು ಬಂದು ಅವರನ್ನ ವಶಕ್ಕೆ ಪಡೆಯೋದಕ್ಕೆ ಅಲ್ಲಿ ಕಾದು ನಿಂತಿದ್ದಾಗಲೂ ಕೂಡ ರೇವಣ್ಣ ಅವರ ಜ್ಯೋತಿಷಿಗಳ ಸಲಹೆಯಾಗೆಯೇ ಕಾಲ ಲಗ್ನ ಎಲ್ಲವನ್ನು ನೋಡಿಕೊಂಡು ಬಂದೇ ಎಸ್ ಐ ಟಿ ಅಧಿಕಾರಿಗಳಿಗೆ ಬಾಗಿಲು ತೆಗೆದಿದ್ದು. ಅದಾದ ಮೇಲೆ ಅವರನ್ನು ಎಸ್ ಐ ಟಿ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡು ಕರ್ಕೊಂಬಂದು ಕಸ್ಟಡಿಯಲ್ಲಿ ಇಟ್ಕೊಂಡಿದ್ರು, ನಂತರ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದು. ಇದೀಗ ರೇವಣ್ಣ ಜೈಲಿಂದ ರಿಲೀಸ್ ಆಗೋದಕ್ಕೂ ಕೂಡ ರಾಹು ಕಾಲ ನೋಡಿದ್ದಾರೆ. ಈಗ ಮಧ್ಯಾಹ್ನ 3:30 to 5 o'clock 1.5 hours ರಾಹು ಕಾಲ ಇದ್ದ ಕಾರಣ ಅದಕ್ಕೂ ಮುಂಚೆನೆ ಅವರು ಜೈಲಿನಿಂದ ಹೊರಗೆ ಬಂದಿರೋದು. ರಾಹು ಕಾಲದಲ್ಲಿ ಜೈಲಿಂದ ಹೊರಗೆ ಬರಬಾರದು ಅನ್ನೋ ಕಾರಣಕ್ಕೆ, ಯಾವುದಕ್ಕೂ ಒಳ್ಳೇದಲ್ಲ ರಾಹು ಕಾಲ ಅನ್ನೋ ನಂಬಿಕೆ ಇರೋದ್ರಿಂದ 1:30 ಸುಮಾರಿಗೆ ಆದಷ್ಟು ಬೇಗ ಬೇಗ ಪ್ರೊಸೀಜರ್ಗಳನ್ನು ಮುಗಿಸಿ ಹೊರಗೆ ಬರಬೇಕು ಅನ್ನೋ ಲೆಕ್ಕಾಚಾರ ಅವರಿಗಿತ್ತು. ಈ ಕಾರಣಕ್ಕಾಗಿ ರಾಹು ಕಾಲ ಶುರುವಾಗೋದಕ್ಕೂ ಮುಂಚೆನೆ ಎಲ್ಲ ಕಾನೂನಾತ್ಮಕ ಪ್ರಕ್ರಿಯೆಗಳನ್ನು ಮುಗಿಸಿ ಎಚ್ ಡಿ ರೇವಣ್ಣ ಹೊರಗೆ ಬಂದಿದ್ದಾರೆ. ಅತಿ ಹೆಚ್ಚು ದೈವ ಭಕ್ತರು ಮತ್ತು ಶಾಸ್ತ್ರ ಜ್ಯೋತಿಷ್ಯವನ್ನು ನಂಬುವಂಥವರು ಎಚ್ ಡಿ ರೇವಣ್ಣ. ಎಂಥ ಸಂದರ್ಭದಲ್ಲಾದರೂ ಅದನ್ನು ಪಾಲನೆ ಮಾಡ್ತಾರೆ. ಇವತ್ತು ಕೂಡ ನೋಡಿ, ರಾಹು ಕಾಲ 3:30 to 5 o'clock ಅನ್ನೋ ಕಾರಣಕ್ಕೆ ಅದಕ್ಕೂ ಮುಂಚಿತವಾಗಿಯೇ 1:30 ಅವರು ಜೈಲಿನಿಂದ ಬಿಡುಗಡೆಯಾಗಿರೋದು. ಈ ಪ್ರಕರಣಗಳೆಲ್ಲ ಕಾನೂನಿನ ಕುಣಿಕೆ ತಮಗೆ ಬಿಗಿಯಾಗ್ತಾ ಹೋಗ್ತಾ ಇದೆ ಅಂದಾಗಲೂ ಹೊಳೆ ನರಸೀಪುರದ ಅವರ ನಿವಾಸದಲ್ಲಿ ಹೋಮ ಪೂಜೆ ನೆರವೇರಿಸಿದ್ರು. ಈಗ ರಾಹು ಕಾಲ ನೋಡಿಕೊಂಡೆ ಅದಕ್ಕೆ ಮುಂಚೆ ಜೈಲಿಂದ ಹೊರಗೆ ಬಂದಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.